ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲ ಯೂಸ್ ಆಗಿದೆ ಹಾಗೂ ಯಾರಾದರೂ ನಿಮಗೆ ಗೊತ್ತಿಲ್ಲದೇ ಯಾರಾದರೂ ನಿಮ್ಮ ಆಧಾರ್ ಕಾರ್ಡನ್ನು ಬಳಸಿ ಬ್ಯಾಂಕ್ ಲೋನ್ ಅಥವಾ ಅಪ್ಲಿಕೇಶನ್ ಮೂಲಕ ಲೋನ್ ತೆಗೆದಿದ್ದಾರೆಯೋ ಅಥವಾ ಬೇರೆ ಯಾವುದಾದ್ರೂ ಸಿಮ್ ತೆಗೆದಿರ್ಬೋದು ಅನ್ನೋದ್ರ ಬಗ್ಗೆ ಹೇಗೆ ನಾವು ತಿಳ್ಕೊಳ್ಳೋದು ಆಧಾರ್ ಕಾರ್ಡ್ ಹೋಲ್ಡರ್ ಆಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಫುಲ್ ಪ್ರೊಸೀಜರ್ ತೋರಿಸಿಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ. ಮೊದಲನೇದಾಗಿ ಆಧಾರ್ ಅಥೆಂಟಿಕೇಷನ್ ಅಂತ ಹಿಸ್ಟ್ರಿ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಬಂದಮೇಲೆ ನಿಮಗೆ ಫಸ್ಟ್ ಬರೋ ಆಪ್ಷನ್ಗೆ ಕ್ಲಿಕ್ ಮಾಡಿ ಅದು ಆಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಈ ರೀತಿಯಾದ ಒಂದು ಹಿಸ್ಟ್ರಿ ಓಪನ್ ಆಗುತ್ತೆ. ನಂತರ ಈ ಕಡೆ ಇರುವ ಲೆಫ್ಟ್ ಸೈಡ್ ಇರುವ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಮೈ ಆಧಾರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ನಂತರ ಆಧಾರ್ ಸರ್ವಿಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ. ಆಧಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ಕೆಲವು ಆಪ್ಷನ್ ಬರುತ್ತೆ, ಅದರಲ್ಲಿ ನಮಗೆ ಬೇಕಾಗಿರೋದು ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, ಓಕೆ ಹೊಡೀರಿ. ಓಕೆ ಹೊಡಿದ ಮೇಲೆ ನಿಮಗೆ ಲಾಗಿನ್ ಅಂತ ಬರುತ್ತೆ, ಲಾಗಿನ್ ಆಪ್ಷನ್ ಬರುತ್ತೆ. ನಂತರ ನೀವು ಲಾಗಿನನ್ನು ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಲಿಕ್ಕೆ ಬರುತ್ತೆ. ನನ್ನ ಆಧಾರ್ ಕಾರ್ಡನ್ನು ಸಂಖ್ಯೆಯನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಅಲ್ಲಿಯೇ ಕೆಳಗಡೆ ಇರುವ ಕ್ಯಾಪ್ಚನ್ನು ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕರೆಕ್ಟಾಗಿ ಕ್ಯಾಪ್ಚನ್ನು ಕ್ಲಿಕ್ ಮಾಡಿ ಸೆಂಡ್ OTPಯನ್ನು ಹೊಡಿಬೇಕು. ಸೆಂಡ್ OTP ಹೊಡೆದ ಕೂಡಲೇ ನಿಮ್ಮ ಮೊಬೈಲ್ಗೆ ಒಂದು OTP ರಿಸೀವ್ ಆಗುತ್ತೆ. OTP ರಿಸೀವ್ ಆದ ಮೇಲೆ ನಿಮ್ಮ OTPಯನ್ನು ಹಾಕಿ ಲಾಗಿನ್ ಮಾಡಿಕೊಳ್ಳಿ. ಲಾಗಿನ್ ಆದ ಕೂಡಲೇ ನಿಮಗೆ ಈ ರೀತಿಯಾದ ಕೆಲವು ಆಪ್ಷನ್ ಬರುತ್ತೆ. ನಿಮ್ಮ ಸೈಡಲ್ಲಿ ರೈಟ್ ಸೈಡಲ್ಲಿ ನಿಮ್ಮ ಫೋಟೋ ಬರುತ್ತೆ. ನಂತರ ಈ ರೀತಿಯಾದ ಹಲವು ಆಪ್ಷನ್ ಬರುತ್ತೆ, ಡೌನ್ಲೋಡ್ ಆಧಾರ್ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಆ ಥರ ಬರುತ್ತೆ. ನಮಗೆ ಬೇಕಾಗಿರೋದು ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ, ನಿಮಗೆ ಡೇಟನ್ನು ಮಾಡಿಫೈ ಮಾಡಬೇಕು. ಹಾಗೆ ಇದರಲ್ಲಿ ನಿಮ್ಗೆ ಯಾವ ಆಪ್ಷನ್ ಬೇಕಂದರೆ OTP ಆಗಿದ್ದ ಎಂದ ಬಯೋಮೆಟ್ರಿಕ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಬರುತ್ತೆ. ನಂತರ ಎಂಟರ್ ಸ್ಟಾರ್ಟ್ ಡೇಟ್, ನಿಮ್ಗೆ ಯಾವಾಗಿಂದ ಬೇಕಂತ. ಐ ಥಿಂಕ್ ಇದು ಜೂನ್ ಫುಲ್ ಇಯರ್ದು ಬರಲ್ಲ, ನಿಮಗೆ ಜೂನ್ ಮಂತಿಂದ ಸ್ಟಾರ್ಟ್ ಆಗಿರೋದು ಈ ಪ್ರೋಗ್ರಾಮ್. ಹಾಗಿದ್ದ ಜೂನ್ ಮಂತಿಂದ ಬರುತ್ತೆ, ನಾನು ಜೂನ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ. ಎಂಡ್ ಡೇಟ್ ನಾನು ಡಿಸೆಂಬರ್ ಅಂದರೆ ಇವತ್ತಿನ ಡೇಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಕ್ಲಿಕ್ ಮಾಡಬೇಕು, ಅದು ಹಿಸ್ಟ್ರಿಯನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನಿಮಗೆ ಸ್ವಲ್ಪ ಹೊತ್ತು ಲೋಡಿಂಗ್ ಬರುತ್ತೆ, ಒಂದು 2 ಮಿನಿಟ್ಸ್ ಲೋಡ್ ಆಗುತ್ತೆ, ಅಷ್ಟುವರೆಗೆ ವೇಟ್ ಮಾಡಿಕೊಳ್ಳಿ ನೀವು. ನಂತರ ನಿಮಗೆ ಕೆಳಗಡೆ ಇನ್ಫಾರ್ಮೇಷನ್ ಬರುತ್ತೆ. ನಂತರ ನಿಮಗೆ ಇನ್ಫಾರ್ಮೇಷನ್ ಕೆಳಗಡೆ ಬರುತ್ತೆ, ನಿಮಗೆ ಈ ರೀತಿಯಾದ ಫಸ್ಟ್ ಬರುತ್ತೆ, ನಿಮಗೆ ಪರ್ಸೆಂಟೇಜ್ ರೂಪದಲ್ಲಿ ಅಂದರೆ OTPಯನ್ನು ಎಷ್ಟು ಪರ್ಸೆಂಟ್ ಯೂಸ್ ಆಗಿದೆ 100ಅಲ್ಲಿ, ಬಯೋಮೆಟ್ರಿಕನ್ನು ಎಷ್ಟು ಟೈಮ್ ಯೂಸ್ ಮಾಡಿದ್ದೀರಾ, ಅಥವಾ ನಿಮ್ಮ ಸ್ಕ್ಯಾನಿಂಗ್ ಅಂದರೆ ಫೇಸ್ ಸ್ಕ್ಯಾನಿಂಗನ್ನು ಎಷ್ಟು ಸಲ ಯೂಸ್ ಮಾಡಿದ್ದೀರಾ, ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿ ಯಾವುದಾದ್ರೂ ಅಪ್ಲಿಕೇಶನ್ ಅಥವಾ ಲೋನ್ಸ್ ಅಥವಾ ಬೇರೆನಾದರೂ ಸಿಮ್ ತಗೊಳ್ಳಿಕ್ಕೆ ಯೂಸ್ ಮಾಡಿದ್ರೆ ಅಂತ. ನನ್ನ ಹಿಸ್ಟ್ರಿ ನಂತರ ಕೆಳಗಡೆ ಬರುತ್ತೆ, ನಾನು ಏನೇನು ಆಧಾರ್ ಕಾರ್ಡ್ ಯೂಸ್ ಮಾಡಿ ತೆಗೆದಿದ್ದೀನಿ ಅಂತ. ಇದು ನನ್ನದು ಫಸ್ಟ್ ಇನ್ಫಾರ್ಮೇಷನ್, ನಿಮಗೆ ಈ ಥರದ ಡೇಟ್ ಬರುತ್ತೆ. ಈ ಡೇಟಲ್ಲಿ ನಾನು ಬಯೋಮೆಟ್ರಿಕ್ ಅಂದರೆ ಫಿಂಗರ್ ಪ್ರಿಂಟನ್ನು ಕೊಟ್ಟಿದ್ದೀನಿ. ಯಾವುದಕ್ಕೆ ಅಂತ ಹೇಳಿದರೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್, ಅಂದರೆ ಸಿಮ್ ತೊಗೊಂಡಿದ್ದೀನಿ ನಾನು, ಒಂದು ಜಿಯೋ ಸಿಮ್ಮನ್ನು. ಸೊ ಅದಕ್ಕೆ ನಾನು ಬಯೋಮೆಟ್ರಿಕನ್ನು ಕೊಟ್ಟಿದ್ದೀನಿ. ಸೊ ಆ ಇನ್ಫಾರ್ಮೇಷನ್ ಇಲ್ಲಿ ಬಂದಿದೆ, ಸೇಮ್ ಕೂಡ ಸಿಮ್ ತೊಗೊಂಡಿದ್ದೆ ಬಂದಿದೆ ಆಲ್ಮೋಸ್ಟ್ ಎಲ್ಲ, ಅಂದರೆ ಫೇಲ್ಯೂರ್ ಆಗಿದೆ ಎಲ್ಲ ಬಂದಿದೆ. ನಂತರ ಇದು ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಅಂತ ಇದು, ಯಾವುದಕ್ಕೂ ಒಂದು ನಾನು ಕೊಟ್ಟಿದ್ದೀನಿ, OTPಯನ್ನು ಕೊಟ್ಟಿದ್ದೀನಿ ಆಧಾರ್ ಕಾರ್ಡನ್ನು ಯೂಸ್ ಮಾಡಿ. ಅದು ಥರ ಸೇಮ್ ಅದರಲ್ಲೂ ಸಹ ಬಂದಿದೆ ನೋಡಿ. ಏನಾದರೂ ನೀವು ಮಾಡಿಲ್ಲ, ಇದು ಬೇರೆ ಯಾರಾದರೂ ಮಾಡಿರ್ಬೋದು, ಅಥವಾ ನಿಮ್ಮ OTPಯನ್ನು ಅಥವಾ ನಿಮ್ಮ ಆಧಾರ್ ಕಾರ್ಡನ್ನು ಯೂಸ್ ಮಾಡಿ ಬೇರೆ ಯಾರಾದರೂ ಲೋನ್ ತೆಗೆದಿದ್ದರೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಸೊ ಅದ್ರ ಥ್ರೂ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಡೈರೆಕ್ಟಾಗಿ. ಇಲ್ಲಿ ವೆಬ್ಸೈಟಲ್ಲಿ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವ ಆಪ್ಷನ್ ಇದೆ, ಡೈರೆಕ್ಟಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಅದರಿಂದ ಸೇಫ್ ಆಗ್ಬೋದು. ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ YouTube ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.